ಶಂಕರ ಭಗವತ್ಪಾದಾಚಾರ್ಯರು ಸ್ತೋತ್ರಗಳನ್ನು ರಚನೆ ಮಾಡಿರುವುದೇ ಎಲ್ಲ ಜನರೂ ಸಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ದೊಡ್ಡ ದೊಡ್ಡ ಯಜ್ಞಾಗಾದಿಗಳನ್ನು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಶಕ್ತಿನೂ ಎಲ್ಲರಿಗೂ ಆ ಶಕ್ತಿ ತಿಳುವಳಿಕೆ ಯುಕ್ತಿ ಇದ್ಯಾವುದೇ ಎಲ್ಲರಿಗೂ ಇರುವುದಿಲ್ಲ ಆದರೆ ಇಂತಹ ಸ್ತೋತ್ರಗಳನ್ನು ಪಠನ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ ಆದ್ದರಿಂದ ಶಂಕರರು ಅನೇಕ ವಿಧವಂತಹ ದೇವತಾ ಅದ್ಭುತವಾದ ದೇವತಾ ಸ್ತೋತ್ರಗಳನ್ನು ಬರೆದರೆ ಇವತ್ತಿಗೂ ಸಹ ಆ ಸ್ತೋತ್ರಗಳು ಅಪ್ರತಿಮವಾಗಿವೆ ಶಂಕರರು ಬರೆದಿರತಕ್ಕಂತಹ ಸ್ತೋತ್ರಗಳು ಅಪ್ರತಿಮವಾದಂತಹ ಸ್ತೋತ್ರಗಳಾಗಿವೆ ಅಂತಹ ಸ್ತೋತ್ರಗಳಲ್ಲಿ ಮೂರು ಸ್ತೋತ್ರಗಳನ್ನು ಈ ಸಂದರ್ಭದಲ್ಲಿ ಈ ಸುವರ್ಣ ಭಾರತಿ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಕಲ್ಯಾಣ ವೃಷ್ಟಿಸ್ತವ ಅಮ್ಮನವರನ್ನು ಕುರಿತು ಇರತಕ್ಕಂತಹ ಒಂದು ವಿಶೇಷವಾದ ಅಮ್ಮನವರ ಮೂಲ ಮಂತ್ರದ ಒಂದೊಂದು ಆ ಶ್ರೀವಿದ್ಯಾ ಪಂಚದಶಾಕ್ಷರೀ ಮಂತ್ರದ ಒಂದೊಂದು ಅಕ್ಷರದಿಂದ ಬರೆದಿರತಕ್ಕಂತಹ ಒಂದೊಂದು ಶ್ಲೋಕ ಇರುವ ಒಂದು ಕಲ್ಯಾಣ ವೃಷ್ಟಿಸ್ತವ ಅದೇ ರೀತಿಯಾಗಿ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ ಅದೇ ರೀತಿಯಾಗಿ ಶಿವಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ ಅಂತ ಹೊಂದಿದೆ ಈ ಮೂರು ಸ್ತೋತ್ರಗಳನ್ನು ಈ ಒಂದು ಸುವರ್ಣಭಾರತಿ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಸಹ ಪಠನ ಮಾಡಬೇಕು ಎಂಬುದಾಗಿ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಶಿವರಾತ್ರಿ ಸಂದರ್ಭದಲ್ಲೇ ಪ್ರಾರಂಭ ಮಾಡಲಾಗಿದೆ ಈಗಲೇ ಲಕ್ಷಾಂತರ ಜನ ಅದನ್ನು ವಿಶೇಷವಾಗಿ ಅಭ್ಯಾಸ ಮಾಡುತ್ತಾ ಮಾಡಿದ್ದಾರೆ ಪಠನೂ ಮಾಡ್ತಾ ಇದ್ದಾರೆ ಮುಂದೆ ವಿಶೇಷವಾಗಿ ಇದರ ಒಂದು ಮಹಾ ಸಮರ್ಪಣಾ ಕಾರ್ಯಕ್ರಮವೂ ಸಹ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ನಡೆಯಲಿದೆ ಈ ನವರಾತ್ರಿ ಇತ್ಯಾದಿಗಳೆಲ್ಲ ಮುಗಿದ ಮೇಲೆ ಒಂದು ದೊಡ್ಡ ಮಟ್ಟದ ಈ ಕಾರ್ಯಕ್ರಮವೂ ಸಹ ನಡೆಯಲಿದೆ ಹಾಗಾಗಿ ಅಂದ್ರೆ ಈಗಲೇ ಲಕ್ಷಾಂತರ ಜನ ಅದನ್ನು ಪಠನ ಮಾಡ್ತಾ ಇದ್ದಾರೆ ಯಾರು ಈಗ ಇದನ್ನು ಪಠನ ಮಾಡ್ತಾ ಇಲ್ವೋ ಅಂಥವರು ಸಹ ಇದನ್ನು ವಿಶೇಷವಾಗಿ ಪಠನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು